ರಾಜ್ಯದಲ್ಲಿ ನನ್ನ ಅಧಿಕಾರದಲ್ಲಿ ನಮ್ಮ ಪಕ್ಷದ ಅಧಿಕಾರದಲ್ಲಿ ನಾವು ಪೊಲೀಸ್ ಅನ್ಬೇಕಾದ್ರೂ ಬೇಕಾದಂಗ್ ಬೈತೀವಿ ಯಾಕೆ ಅಂತಂದ್ರೆ ಗೋಮಾತೆ ದನ ಅಂತ ಅನ್ನುವ ಒಂದು ಸೆನ್ಸಿಟಿವ್ ಸೂಕ್ಷ್ಮ ಇಶ್ಯೂವನ್ನ ಇಟ್ಕೊಂಡು ಜನರನ್ನ ಒಡೆಯಕ್ಕಾಗಿ ನಾವು ಇರದು ಅಂತ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ನಾನು ಮಲ್ನಾಡಿಂದ ಬಂದವಳು ನಮ್ಮ ಮನೆಗಳಲ್ಲಿ ಹಸುಗಳನ್ನು ಕಟ್ಟಿ ಹಾಲು ಕರೆದು ಆ ಹಸುವಿನ ಸಗಣಿಯನ್ನು ಗೊಬ್ಬರ ಮಾಡಿ ತೋಟಕ್ಕೋ ಗದ್ದೆಗೋ ಹಾಕಿ ಕೃಷಿಯನ್ನು ಮಾಡುವ ಆ ಕುಟುಂಬಗಳಿಂದ ಬಂದವಳು ನಾನು ಇವತ್ತು ಎಷ್ಟು ಪರದಾಡ್ತಾ ಇದ್ದಾರೆ ಅಂದ್ರೆ ಬಹುತೇಕರು ತಮ್ಮ ಮನೆಯ ಹಸುಗಳನ್ನು ಏನು ಜಾನುವಾರುಗಳನ್ನು ಸಾಕ್ತಾ ಇದ್ರು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಯಾಕೆ ಅಂತಂದ್ರೆ ಸಹಜವಾಗಿ ಒಂದು ಮಾರಾಟ ಒಂದ ಕಡೆಯಿಂದ ಮತ್ತೊಂದು ಕಡೆಗೆ ಗೋ ಸಾಗಣೆಗೂ ಕೂಡ ಅವಕಾಶ ಕೊಡದೇ ಇರುವ ತರದಲ್ಲಿ ಸಂಗಿ ಗೂಂಡಾಗಳು ದಾಳಿಗಳನ್ನು ಮಾಡ್ತಾ ಇರುವಾಗ ನಮ್ಮ ಹತ್ರ ಸಾಧ್ಯ ಇಲ್ಲ ಇದನ್ನು ಮಾಡೋದಕ್ಕೆ ಅನ್ನುವ ಸ್ಥಿತಿಗೆ ಜನರನ್ನ ತಳ್ಳಿ ಗೋವನ್ನ ಒಂದು ತಮ್ಮ ಹಿಂದುತ್ವ ಪ್ರತಿಪಾದನೆಯ ಸಂಕೇತವಾಗಿ ಬಳಸ್ತಾ ಇರುವಂತಹ ಸ್ಥಿತಿಗೆ ನಮ್ಮ ರಾಜ್ಯವನ್ನು ತಂದಿದ್ದಾರೆ ಅಂತಂದ್ರೆ ಇದು ಅಲ್ಪಸಂಖ್ಯಾತರ ಸಾಂವಿಧಾನಿಕ ಹಕ್ಕುಗಳು ಮತ್ತು ಎಲ್ಲ ಜನರ ಸಾಂವಿಧಾನಿಕ ಹಕ್ಕುಗಳ ಮೇಲೆ ನಡೀತಾ ಇರುವಂತಹ ದಾಳಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಇಷ್ಟು ದಿನ ಟಾರ್ಗೆಟೆಡ್ ಆಗಿ ಮುಸ್ಲಿಮ್ಸ್ ಅನ್ನ ಇಟ್ಕೊಂಡು ದಾಳಿ ಮಾಡ್ತಾ ಇದ್ದವರು ಈಗ ನಿಧಾನವಾಗಿ ಕ್ರಿಶ್ಚಿಯನ್ ಕಮ್ಯುನಿಟಿಯ ಮೇಲೂ ಕೂಡ ಶುರು ಮಾಡಿದ್ದಾರೆ ಮತಾಂತರದ ಹೆಸರಿನಲ್ಲಿ ಇವತ್ತು ದಾಳಿ ದೌರ್ಜನ್ಯಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇನ್ನೊಂದು ಸಮುದಾಯವನ್ನು ಇಟ್ಕೊಂಡು ಮಾಡ್ತಾರೆ ಆದ್ರೆ ನಮಗ್ ನೆನಪಿರ್ಬೇಕು ನಮ್ಮ ನಾಡಗೀತೆಯಾಗಿ ಇಡೀ ರಾಜ್ಯದಲ್ಲಿ ನಾವು ಹಾಡುವಂತಹ ನಾಡಗೀತೆಯಲ್ಲಿ ರಾಷ್ಟ್ರಕವಿ ಕುವೆಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬರೆದ್ರಲ್ಲ ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಹಾಗೆ ಉಳಿಸೋದಕ್ಕೆ ದುಡಿಯುವ ಜನರ ಬೆವರು ತುರಿಸಿ ದುಡಿದು ತಮ್ಮ ಅನ್ನವನ್ನು ತಾವು ಸಂಪಾದನೆ ಮಾಡಿಕೊಳ್ಳುವಂತಹ ಕಾರ್ಮಿಕ